ಕ್ರಿಸ್ತನಲ್ಲಿ ಪ್ರಿಯ ದೇವಜನವೇ, ಈ ದಿನದಲ್ಲಿ ನಾನು ವಿಶೇಷವಾಗಿ ಒಂದು ವಿಚಾರದ ಕುರಿತಾಗಿ ಮಾತನಾಡಲಿಕ್ಕೆ ಬಯಸುತ್ತೇನೆ. ಈ ದಿನಗಳಲ್ಲಿ ಕ್ರೈಸ್ತತ್ವದಲ್ಲಿ ದಂಗೆ ಏಳುವವರು ಜಾಸ್ತಿ ಆಗ್ತಾ ಇದ್ದಾರೆ. ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ದಂಗೆ ಏಳುವವರು, ತಮಗೆ ಕೊಡಲ್ಪಟ್ಟಿರುವಂಥದ್ದನ್ನು ಮರೆತು ಮತ್ತೊಬ್ಬರ ಮೇಲೆ ಕಾನ್ಸಂಟ್ರೇಷನ್ ಮಾಡಿ ಮತ್ತೊಬ್ಬರನ್ನ ತಮ್ಮ ಎದುರಿಗಿಟ್ಟುಕೊಂಡು ದೇವರು ತಮಗೆ ಕೊಟ್ಟಿರುವಂಥ ಕಾರ್ಯಗಳನ್ನು ಬಚ್ಚಿಡ್ತಾ ಇರುವಂಥ ಆತ್ಮೀಕ ಜೀವಿತದ ಕರಪ್ಷನ್ ಉಳ್ಳಂಥವರು. ಪ್ರಿಯ ದೇವರ ಮಕ್ಕಳೇ, ಆತ್ಮೀಕ ಜೀವಿತದಲ್ಲಿ ಕರಪ್ಷನ್ ಇವತ್ತು ಎದ್ದೋಳ್ತಾ ಇದೆ. ಏನಿದು ಅಂತ ನಾವು ನೋಡುವಾಗ, ಪ್ರಿಯ ದೇವರ ಮಕ್ಕಳೇ, ಮತ್ತಾಯನು ಬರೆದ ಸುವಾರ್ತೆ 25:24-25 ರೀತಿ ಬರ್ತಿದೆ. ಒಂದೇ ತಲಾಂತು ಹೊಂದಿದವನು ಸಹ ಮುಂದೆ ಬಂದು, ಸ್ವಾಮಿ, ನೀನು ಕಠಿಣ ಮನುಷ್ಯನು, ನೀನು ಬಿತ್ತದಿರುವಲ್ಲಿ ಕೊಯ್ಯುವವನು, ನೀನು ತೂರದಿರುವಲ್ಲಿ ರಾಶಿ ಮಾಡಿಕೊಳ್ಳುವವನು ಎಂದು ತಿಳಿದು ಹೆದರಿಕೊಂಡು ಹೋಗಿ ನಿನ್ನ ತಲಾಂತನ್ನು ಭೂಮಿಯಲ್ಲಿ ಬಚ್ಚಿಟ್ಟೆನು, ಈಗೋ ನಿನ್ನದು ನಿನಗೆ ಸಂದಿದೆ ಅಂದನು. ಆಗ ಅವನ ದಣಿಯು ಅವನಿಗೆ, ಮೈಗಳ್ಳನಾದ ಕೆಟ್ಟ ಆಳು, ನೀನು ನಾನು ಬಿತ್ತದಿರುವಲ್ಲಿ ಕೊಯ್ಯುವವನು ತೂರದಿರುವಲ್ಲಿ ರಾಶಿ ಮಾಡಿಕೊಳ್ಳುವವನು ಎಂದು ತಿಳಿದೆಯಾ? ಪ್ರಿಯ ದೇವರ ಮಕ್ಕಳೇ, ಈ ದಿನಗಳಲ್ಲಿ ಸಭೆಗಳಲ್ಲಿ ಸ್ಪಿರಿಚುಯಲ್ ಆತ್ಮಿಕತ್ವದ ದಂಗೆ ಏಳುವಂಥವರು ಜಾಸ್ತಿ ಆಗ್ತಾ ಇದ್ದಾರೆ. ಆತ್ಮಿಕ ಜೀವಿತದ ಕರಪ್ಷನ್ ಜಾಸ್ತಿ ಆಗ್ತಾ ಇದೆ. ಪ್ರಿಯ ದೇವರ ಮಕ್ಕಳೇ, ಇಲ್ಲಿ ನಾವು ಒಬ್ಬ ದೇವರು ಒಂದು ಸಾಮ್ಯವನ್ನು ಹೇಳ್ತಾನೆ. ಆ ಸಾಮ್ಯದಲ್ಲಿ ಒಬ್ಬ ವ್ಯಕ್ತಿಯ ಕುರಿತಾಗಿ ವಿಶೇಷವಾಗಿ ಅಲ್ಲಿ ಬರೆದಿದೆ. ಒಂದು ತಲಾಂತು ಹೊಂದಿದವನು ತೆಗೆದುಕೊಂಡು ಹೋಗಿ ಅವನೇನು ಮಾಡ್ತಾನೆ, ಭೂಮಿಯಲ್ಲಿ ಬಚ್ಚಿಡ್ತಾನೆ. ನಿಮ್ಮಲ್ಲಿ ಎಷ್ಟು ಜನರು ನಿಮಗೆ ಕೊಡಲ್ಪಟ್ಟಿರುವಂಥ ತಲಾಂತುಗಳನ್ನು, ಜ್ಞಾನವನ್ನು, ವಿವೇಕವನ್ನು ಬಚ್ಚಿಡ್ತಾ ಇದ್ದಾರೆ? ನೀವು ದಂಗೆಕೋರರು, ನೀವು ಆತ್ಮಿಕ ಜೀವಿತದಲ್ಲಿ ಕರಪ್ಷನ್ ಆಗಿ ಹೋಗ್ತಾ ಇರುವಂಥವ್ರು. ನೀವು ಕೇಳ್ಬೋದು, ಹೇಗೆ ಹೇಳ್ತೀರಾ ಪಾಸ್ಟರ್ ಈ ರೀತಿ? ಪ್ರಿಯ ದೇವರ ಮಕ್ಕಳೇ, ನಾನು ಕೆಲವು ಕಾರ್ಯಗಳು ನಿಮಗೆ ಹೇಳ್ತಾ ಹೋಗ್ತೇನೆ. ನೀವು ಇದನ್ನು ತಿಳ್ಕೊಂಡು ಕ್ಷಮಾಪಣೆ ಹೊಂದಿ ದೇವ್ರ ಕಡೆಗೂ ತಿರುಗಿಕೊಳ್ಬೋದು. ಈ ವಾಕ್ಯಗಳನ್ನು ಅಲಕ್ಷ್ಯ ಮಾಡಿ ನೀವು ನಿಮಗಿಷ್ಟ ಬಂದ ಪ್ರಕಾರ ಹೋಗ್ಬೋದು. ಎರಡೇ ಸಂಗತಿಗಳು, ನಾವು ಸಾರುವಂಥ ಪ್ರತಿಯೊಂದು ವಾಕ್ಯ ನಿನ್ನನ್ನು ನಿಮ್ಮನ್ನು ದೇವರ ಕಡೆಗೆ ನಡೆಸಿದ್ರೆ, ದೇವರ ವಾಕ್ಯದ ಕಡೆಗೆ ನಡೆಸಿದ್ರೆ, ದೇವರ ಪ್ರಸನ್ನತೆ ಕಡೆಗೆ ನಡೆಸಿದ್ರೆ, ದೇವರ ಆಶೀರ್ವಾದದ ಕಡೆಗೆ ನಡೆಸಿದ್ರೆ, ದೇವರ ವಾಕ್ಯ ನಿಮ್ಮನ್ನು ಬದಲಾಯಿಸ್ತಾ ಇದೆ. ಇಲ್ಲ, ನೀವು ಎದುರು ಬೀಳ್ತಾ ಇದ್ದೀರಿ, ಆ ವಾಕ್ಯಕ್ಕೆ ವಿರುದ್ಧವಾಗಿ ಜೀವಿಸ್ತಾ ಇದ್ದೀರಿ, ಆ ವಾಕ್ಯ ನನಗೇ ಗೊತ್ತು ನಾನೇ ಎಂಬುದಾಗಿ ಹೇಳಿ ಜೀವಿಸ್ತಾ ಇದ್ದರೆ, ನೀನು ಅದರ ಅರ್ಥ ನೀನು ದೇವರ ಕಠಿಣ ಶಿಕ್ಷೆಗೆ ಒಳಗಾಗ್ತಾ ಇದ್ದಿ. ದೇವ್ರ ವಾಕ್ಯ ನಿನ್ನ ಸ್ವಂತ ಸೊತ್ತಲ್ವಲ್ಲ, ದೇವ್ರ ವಾಕ್ಯ ನನ್ನ ಸ್ವಂತ ಸೊತ್ತಲ್ವಲ್ಲ, ಅದು ಪರಿಶುದ್ಧಾತ್ಮನಿಗೆ ಸಂಬಂಧಪಟ್ಟಿದ್ದು. ನೀನು ನನಗೆ ವಾಕ್ಯ ಗೊತ್ತಿದೆ ಅಂತ ನೀನು ಹೇಳೋದಾದರೆ, ಸೇವಕರು ನಮಗೆ ಗೊತ್ತಿರುವಷ್ಟು ನಿಮಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ, ಇದು ಯಾರ ಸುತ್ತು ಅಲ್ಲ, ನಮ್ಮ ತಂದೆ ತಾಯಿಗಳ ಆಸ್ತಿ ಅಲ್ಲ ಸತ್ಯವೇದ. ಸತ್ಯವೇದ ಪರಲೋಕದ ಆಸ್ತಿ, ಪರಲೋಕದ ದೇವರ ಆಸ್ತಿ, ಪರಲೋಕದ ದೇವರ ಮಾತುಗಳವು. ಅವು ನಮ್ಮ ಕೈ ಕೊಡಲ್ಪಟ್ಟಿದೆ. ಆದರೆ ಇವತ್ತಿನ ದಿನ ನಾವು ನೋಡ್ತಕ್ಕಂಥ ಬಹಳ ಶೋಚನೀಯ ಸಂಗತಿಗಳು, ಅನೇಕ ಯವನಸ್ಥರುಗಳು ಇವತ್ತಿನ ದಿನ ಎದ್ದೊಳ್ತಾ ಇದ್ದಾವೆ. ಏನಂತಂದರೆ, ಇವರು ಸರಿಯಿಲ್ಲ ಮಾತ್ರವಲ್ಲದೆ ಪ್ರವಾದಿಗಳು ಸರಿಯಿಲ್ಲ, ಅವರು ಸರಿಯಿಲ್ಲ, ಇವರು ಸರಿಯಿಲ್ಲ. ಮೊಟ್ಟ ಮೊದಲನೇದಾಗಿ ವಾಕ್ಯಗಳನ್ನು ಒಬ್ಬರನ್ನೇ ತಮ್ಮ ಫೇವರಿಟಿಸಮ್ ಆಗಿ ಇಟ್ಕೊಂಡಿರ್ತಾರೆ. ಫೇವರಿಟಿಸಮ್, ಒಬ್ಬರನ್ನೇ ಫೇವರ್ ಆಗಿ ಇಟ್ಕೊಂಡಿರ್ತೀವಿ ನಾವು. ಇವರು ಸಾರೋ ವಾಕ್ಯನೇ ಶ್ರೇಷ್ಠ, ಇವರೇ ಶ್ರೇಷ್ಠ ಅನ್ನುವಂಥ ಕೆಲವು ಮಾರ್ಕೆಟಿಂಗ್ ಭಕ್ತರು ಎದ್ದೊಳಿದ್ದಾರೆ. ಇವ್ರನ್ನ ನಾನೇನಂತ ಕರಿತೀನಿ ಅಂತಂದರೆ, ಮಾರ್ಕೆಟಿಂಗ್ ಪೀಪಲ್. ಇವ್ರು ದೇ ಆರ್ ನಾಟ್ ಗಾಡ್ಸ್ ಚಿಲ್ಡ್ರನ್ಸ್, ಅವರು ದೇವ್ರ ಮಕ್ಕಳಲ್ಲ, ಅವರು ಮಾರ್ಕೆಟಿಂಗ್ ಪೀಪಲ್. ಈ ಸಮಾಜದಲ್ಲಿ ಮಾರ್ಕೆಟಿಂಗ್ ಮಾಡೋರು ಬರ್ತಾರೆ ನೋಡಿ, ಕೆಲವು ವಸ್ತುಗಳನ್ನು ತೆಗೆದುಕೊಂಡು ನಮ್ಮ ಮನೆ ಮುಂದೆ ಬರ್ತಾರೆ. ಅವ್ರು ಏನು ಹೇಳ್ತಾರೆ ಅಂದರೆ, ಈ ಪ್ರಾಡಕ್ಟೇ ಸರಿ, ಇದು ಬಿಟ್ಟರೆ ಚೆನ್ನಾಗಿ, ಇದು ತುಂಬ ಚೆನ್ನಾಗಿದೆ, ಈ ರೀತಿ ಇದೆ, ಈ ಪ್ರಾಡಕ್ಟ್ ಹೀಗೆ, ಈ ಪ್ರಾಡಕ್ಟ್ ಥರ ಬೇರೆ ಇಲ್ಲ ಎಂಬುದಾಗಿ ಬೇರೆದಕ್ಕೆ ಕಂಪೇರ್ ಮಾಡಿ ಆ ಪ್ರಾಡಕ್ಟ್ಗಳನ್ನ ಸೇಲ್ ಮಾಡ್ತಾರೆ. ಅದೇ ರೀತಿ ಇವತ್ತಿನ ದಿನ ಅನೇಕ ಯವನಸ್ಥರು ಮಾರ್ಕೆಟಿಂಗ್ ಭಕ್ತರಾಗಿ ಮಾರ್ಪಟ್ಟಿದ್ದಾರೆ. ಏನಂತಂದರೆ, ಇವರೇ ಶ್ರೇಷ್ಠ, ಈ ಸೇವೆಯೇ ಶ್ರೇಷ್ಠ, ಇದೇ ಸತ್ಯವಾಕ್ಯ ಸಾರುವಂಥದ್ದು, ಇನ್ಯಾರೂ ಸಾರ್ತಾ ಇಲ್ಲ. ನೀನೊಬ್ಬ ದಂಗೆಕೋರ, ನೀನೊಬ್ಬ ಆತ್ಮಿಕ ಜೀವಿತದಲ್ಲಿ ಕರಪ್ಷನ್ ಆಗಿರುವಂಥವನು. ಇಡೀ ಲೋಕದಲ್ಲಿ ಕ್ರಿಸ್ತನ ಶರೀರ ಬಹಳ ಪ್ರಾಮುಖ್ಯ,
ಕ್ರಿಸ್ತನ ಶರೀರ ಇದಿ ಕ್ರಿಸ್ತನ ಶರೀರವನ್ನ ಯಾವನು ಪ್ರೀತಿಸೋದಿಲ್ಲವೋ ಅವನು ನಿಜವಾದ ದೇವಭಕ್ತನಲ್ಲ ಕ್ರಿಸ್ತನ ಶರೀರವನ್ನ ಇದಿ ಕ್ರಿಸ್ತನ ಶರೀರವನ್ನ ಯೇಸು ಕ್ರಿಸ್ತನು ನಿನ್ನ ಸಭೆಗೋಸ್ಕರ ನನ್ನ ಸಭೆಗೋಸ್ಕರ ಮಾತ್ರ ಪ್ರಾಣ ಕೊಟ್ಟಲಿಲ್ಲ ಇದಿ ಕ್ರಿಸ್ತನ ಶರೀರಕ್ಕೆ ದೇವರ ವಾಕ್ಯದಲ್ಲಿ ಬರೆದಿದೆ ಕ್ರಿಸ್ತ ಹಾಗಾದ್ರೆ ಇದಿ ಲೋಕದಲ್ಲಿರುವಂತ ಎಲ್ಲಾ ಸಭೆಗಳು ಕ್ರಿಸ್ತನ ಶರೀರ ಆ ಶರೀರಕ್ಕೆ ತಲೆ ಕ್ರಿಸ್ತನೇ ಶಿರಸ್ಸು ಕ್ರಿಸ್ತನೇ ಹಾಗಾದ್ರೆ ನೀನೊಂದು ಸಭೆಯನ್ನ ದ್ವೇಷಿಸ್ತಾ ಇದ್ದಿ ಒಬ್ಬ ಪಾಸ್ಟರ್ನ ದ್ವೇಷಿಸ್ತಾ ಇದ್ದಿ ಒಬ್ಬ ಪಾಸ್ಟರ್ನ ನೆಗ್ಲೆಕ್ಟ್ ಮಾಡ್ತಾ ಇದೀಯಾ ಇನ್ನೊಂದು ಸೇವೆಯನ್ನು ನೆಗ್ಲೆಕ್ಟ್ ಮಾಡ್ತಾ ಇದೀಯಾ ಅದು ಚಿಕ್ಕದೋ ದೊಡ್ಡದೋ ನೆಗ್ಲೆಕ್ಟ್ ಮಾಡ್ತಾ ಇದೀಯಾ ಅಂದರೆ ನೀನು ನಿಜವಾದ ಕ್ರೈಸ್ತನಲ್ಲ ಬೈಬಲ್ನ ಚೆನ್ನಾಗೋದು ಬೈಬಲ್ನ ಚೆನ್ನಾಗೋದು ಬೈಬಲ್ ನಿನಗೆ ಅರ್ಥ ಆಗಲಿಲ್ಲ ಅಂತಂದರೆ ಕೂತ್ಕೋ ಮಣಕಾಲೂರು ಮಣಕಾಲೂರು ಕೂತ್ಕೊಂಡು ಪ್ರಾರ್ಥನೆ ಮಾಡಿ ಬದಲಾವಣೆ ಹೊಂದು ನನಗೆ ಗೊತ್ತಿದೆ ಬೈಬಲ್ ನನಗೆ ಗೊತ್ತಿದೆ ಬೈಬಲ್ ಬೈಬಲ್ನ ಯಾವನಿಗೋಸ್ಕರ ಓದ್ತಾ ಇದೀಯಾ ಬೈಬಲ್ನ ನಿನಗೋಸ್ಕರ ಓದು ಬೈಬಲ್ನ ಇನ್ನೊಂದು ಪಾಸ್ಟ್ಗೆ ಓದಬೇಡ ಇನ್ನೊಂದು ವಿಶ್ವಾಸಿಗೋಸ್ಕರ ಓದಬೇಡ ಬೈಬಲ್ ನಿನ್ನ ಆಸ್ತಿ ಅಲ್ಲ ಬೈಬಲ್ ನನ್ನ ಆಸ್ತಿ ಅಲ್ಲ ಬೈಬಲ್ ದೇವರ ಆಸ್ತಿ ದೇವರು ಬರೆದಿಟ್ಟಿರುವಂಥ ದೇವರ ಮಾತುಗಳು ಪ್ರಿಯ ದೇವರ ಮಗನೇ ಪ್ರಿಯ ದೇವರ ಮಗಳೇ ಬೈಬಲ್ನ ಇನ್ನೊಬ್ಬರಿಗೋಸ್ಕರ ಓದಬೇಡ ಬೈಬಲ್ ನಿನ್ನ ಕೈನಲ್ಲಿದೆಯಾ ನಿನಗೋಸ್ಕರ ಓದು ಬೈಬಲ್ ಓದುವಾಗ ಕಳ್ಳ ನೀನು ಅಂತಂದರೆ ನೀನು ಪಶ್ಚಾತ್ತಾಪ ಪಡು ಸುಳ್ಳುಗಾರ ನೀನು ಅಂತಂದರೆ ನೀನು ಪಶ್ಚಾತ್ತಾಪ ಪಡು ಮೋಸಗಾರ ನೀನು ಅಂತಂದರೆ ನೀನು ಪಶ್ಚಾತ್ತಾಪ ಪಡು ಯಾವನೋ ಪಾಸ್ಟರ್ ಬೆರಲು ಕಡೆ ಬೆರಲು ತೋರಿಸ್ಬೇಡ ಯಾವುದೋ ವಿಶ್ವಾಸಿ ಕಡೆ ಬೆರಲು ತೋರಿಸ್ಬೇಡ ಯಾರ ಕಡೆನೂ ಬೆರಲು ತೋರಿಸ್ಬೇಡ ನಿನಗೆ ಬೈಬಲ್ ನೀನು ಓದ್ಕೋ ಬೈಬಲ್ನ ಚೆನ್ನಾಗಿ ನೀನು ಬೈಬಲ್ ಟೀಚರ್ ಆಗಿರ್ಬೋದು ಪ್ರಾಫೆಟ್ ಆಗಿರ್ಬೋದು ಸೇವಕ ಆಗಿರ್ಬೋದು ಪಾಸ್ಟರ್ ಆಗಿರ್ಬೋದು ಇನ್ನೊಬ್ಬ ಆಗಿರ್ಬೋದು ಐ ಡೋಂಟ್ ಕೇರ್ ದೇವ್ರ ಓಕೆ ನನಗೂ ನಿನಗೂ ನಾವು ಓದ್ಕೊಂಡ್ರೆ ಸರಿ ಆಗ್ತೀವಿ ಯವನಸ್ಥನೇ ಇನ್ನೊಬ್ಬರು ಆ ಪಾಸ್ಟರ್ ಸರಿಯಿಲ್ಲ ಇವರು ಸರಿಯಿಲ್ಲ ಅವರು ಸರಿಯಿಲ್ಲ ನಿನಗೆ ದೇವರು ನಿನ್ನನ್ನು ನ್ಯಾಯಾಧಿಪತಿಯನ್ನಾಗಿ ಇಟ್ಟಿದ್ದಾನ ಬೈಬಲ್ನ ಚೆನ್ನಾಗಿ ಓದು ಬೈಬಲ್ನ ನಿನಗೂ ಓದ್ಕೋ ನಿನ್ನ ಜೀವಿತದಲ್ಲಿ ದಂಗೆ ಹೇಳಬೇಡ ಫೇವರ್ ಆಗಿ ಯಾರನ್ನು ಇಟ್ಕೊಳ್ಬೇಡ ಕ್ರಿಸ್ತನ ಶರೀರವನ್ನು ಪ್ರೀತಿಸು ಎಲ್ಲ ಎಲ್ಲ ಸಭೆಗಳನ್ನ ಪ್ರೀತಿಸು ಎಲ್ಲ ಸೇವೆಗಳನ್ನ ಪ್ರೀತಿಸು ಎಲ್ಲ ಸೇವಕರುಗಳನ್ನ ಪ್ರೀತಿಸು ಮೊಟ್ಟ ಮೊದಲನೇದಾಗಿ ಎರಡನೇದಾಗಿ ಆ ಸೇವಕರು ಹೀಗೆ ಮಾಡ್ತಾರೆ ಅವರಿಗೆ ನನಗೆ ಪ್ರವಾದನೆ ವರ ಇದೆ ಅಂತ ಹೇಳ್ತಾರೆ ಮಾತ್ರ ಅಲ್ಲದೆ ಇವರು ಹೀಗೆ ಮಾಡ್ತಾರೆ ಅವರು ಹಾಗೆ ಮಾಡ್ತಾರೆ ನನಗೆ ಸ್ವಸ್ಥತಾ ವರ ಇದೆ ಅಂತ ಬೋರ್ಡ್ ಹಾಕ್ಕೊಳ್ತಾರೆ ಮಾರ್ಕೆಟಿಂಗ್ ಮಾಡ್ಕೊಳ್ತಾ ಇದ್ದಾರೆ ಅಂತ ನೀನು ಆ ರೀತಿ ಎಲ್ಲೋ ಪೋಸ್ಟ್ಗಳನ್ನ ಹಾಕೋ ಬದಲು ಎಲ್ಲೋ ಯೂಟ್ಯೂಬ್ನಲ್ಲಿ ಮಾತಾಡೋ ಬದಲು ಎಲ್ಲೋ ಬೇರೆ ಕಡೆ ಮಾತಾಡೋ ಬದಲು ಹೋಗು ಡೈರೆಕ್ಟಾಗಿ ಆ ಸೇವಕರ ಹತ್ರ ಹೋಗು ಸೇವಕರಿಗೆ ಹೇಳು ನೀನು ಮಾತಾಡೋದು ಸುಳ್ಳು ನೀನು ಮಾಡ್ತಾರೋದು ಮೋಸ ಇದು ಸರಿ ಇಲ್ಲ ನೀನು ಒಂದು ವೇಳೆ ಹೇಳ್ಬೋದು ಅಯ್ಯ ನಮ್ಮ ಮಾತು ಅವ್ರು ಕೇಳೋದಿಲ್ಲ ಅವ್ರು ನಮ್ಮ ಮಾತು ಕೇಳೋದೇ ಇಲ್ಲ ಹಾಗಾದರೆ ಪ್ರವಾದಿಗಳು ಹೇಳಿದಂಥ ಮಾತುಗಳು ಜನರ ಹೃದಯದಲ್ಲಿ ಹೇಗೆ ಅಲುಗುನೆಟ್ಟಂತಾಯಿತು ಹೋಗು ಅವರ ಚರ್ಚಲ್ಲಿ ಕೂತ್ಕೋ ಉಪವಾಸವಾಗಿ ಕೂತ್ಕೋ ದೇವ್ರ ನಿನ್ನ ಜೊತೆ ಮಾತಾಡ್ತಾ ಇದ್ದಾರಲ್ಲ ದೇವ್ರು ನಿನ್ಗೆ ಹೇಳ್ತಾ ಇದ್ದಾರಲ್ಲ ಅವ್ರು ಮಾಡ್ತಾ ಇರೋದು ಸುಳ್ಳು ಅಂತ ಯೂಟ್ಯೂಬ್ನಲ್ಲಿ ಕೂತ್ಕೊಂಡು ಯಾಕಯ್ಯ ಯಜಮಾನ ಆಗ್ತಾ ಇದೆಯಾ ನೀನು ಎಲ್ಲೋ ಕೂತ್ಕೊಂಡು ಸೋಷಿಯಲ್ ಮೀಡಿಯಾಗಳಲ್ಲಿ ಯಜಮಾನ ಯಾಕೆ ಆಗ್ತಾ ಇದೆಯಾ ನೀನು ನ್ಯಾಯಾಧಿಪತಿ ಯಾಕೆ ಆಗ್ತಾ ಇದೆಯಾ ನೀನು ಹೋಗಿ ಅವರ ಸಭೆ ಮುಂದೆ ಕೂತ್ಕೋ ಇಲ್ಲ ಅವ್ರ ಮನೆ ಮುಂದೆ ಕೂತ್ಕೋ ಮೂರು ದಿನ ಉಪವಾಸವಾಗಿ ಕೂತ್ಕೋ ಒಂದು ವಾರ ಉಪವಾಸವಾಗಿ ಕೂತ್ಕೋ ಮೂರು ದಿನ ಕಠಿಣ ಮಾಡ್ಕೊಳ್ಬೋದು ಆ ಸೇವಕ ಒಂದು ವಾರ ಕಠಿಣವಾಗಿ ಕೂತ್ಕೊಳ್ಬೋದು ಒಂದು ತಿಂಗಳು ಕೂತ್ಕೊಂಡು ನೋಡೋಣ ನೀನು ಒಂದು ತಿಂಗಳು ಕೂತ್ಕೋ ಆಗ ನಿನ್ನನ್ನು ಒಪ್ಕೊಳ್ತೇನೆ ಎಸ್ ಯು ಆರ್ ರೈಟ್ ಅಂತ ದಂಗೆಕೋರರು ಎದ್ದೊಳ್ತಾ ಇದ್ದೀರಿ ನೀವು ದಂಗೆಕೋರರು ರೆಬೆಲ್ಸ್ ದೇವ್ರ ವಾಕ್ಯ ಯಾವ ಆಸ್ತಿ ಅಲ್ಲ ಇವತ್ತಿನ ದಿನ ಸೋಷಿಯಲ್ ಮೀಡಿಯಾಗಳಲ್ಲಿ ಪ್ರಸಂಗಗಳನ್ನ ಕೊಡ್ತೀವಿ ಯಾವುದೋ ಇನ್ನೊಬ್ಬ ಪಾಸ್ಟರ್ ಏನೋ ಅಂದಿರ್ತಾರೆ ಅಂತ ಅವ್ರ ಬಗ್ಗೆ ಪ್ರಸಂಗಗಳನ್ನ ಮಾಡ್ತೀವಿ ಯಾವನು ಹೇಳ್ದ ನಿನಗೆ ಆ ರೀತಿ ಪ್ರಸಂಗ ಮಾಡೋಕ್ಕೆ ದೇವ್ರ ವಾಕ್ಯ ನಿನಗೇನ ಗೊತ್ತಿರೋದು ದೇವ್ರ ವಾಕ್ಯ ನಿನ್ನೊಬ್ಬನಿಗೇನ ಗೊತ್ತಿರೋದು ದೇವ್ರ ವಾಕ್ಯ ನಿನ್ನೊಬ್ಬನೇನ ಅರ್ಥಕೊಂಡಿರೋದು ಇಡೀ ಪ್ರಪಂಚದಲ್ಲಿರುವಂಥ ಕ್ರಿಸ್ತನ ಶರೀರವನ್ನು ಪ್ರೀತಿಸದೇ ಇರೋನು ಅವನು ಕ್ರಿಸ್ತನ ಶರೀರಕ್ಕೆ ಸಂಬಂಧಪಟ್ಟವನಲ್ಲ ಕ್ರಿಸ್ತನ ಶರೀರಕ್ಕೆ ನೀನು ಸಂಬಂಧ ಪಡೆದೇ ಹೋದರೆ ನೀನು ನಿಜವಾದ ಕ್ರೈಸ್ತನೂ ಅಲ್ಲ ಕ್ರಿಸ್ತನಿಗೆ ಸಂಬಂಧಪಟ್ಟವನು ಅಲ್ಲ ಕ್ರೈಸ್ತನ ಶರೀರವನ್ನು ಪ್ರೀತಿಸು ನಾನು ಕೂಡ ಒಬ್ಬ ದೇವರ ಸೇವಕನೇ ನಾನು ಕೂಡ ಸಭೆ ನಡೆಸ್ತಾ ಇದ್ದೇನೆ ಬಟ್ ನಾನು ಎಲ್ಲ ಸಭೆಗಳನ್ನ ಪ್ರೀತಿಸ್ತೇನೆ ಎಲ್ಲ ಸೇವಕರುಗಳನ್ನ ಪ್ರೀತಿಸ್ತೇನೆ ಎಲ್ಲ ಸೇವಕರುಗಳ ವಾಕ್ಯಗಳನ್ನ ಗೌರವಿಸ್ತೇನೆ ಯಾಕಂದರೆ ಅವ್ರು ಸಾರ್ತಾರುವಂಥದ್ದು ವಾಕ್ಯ ಆದರೆ ದುರ್ಬೋಧನೆಗಳ ವಿಷಯವಾಗಿ ಎಲ್ಲಕ್ಕೆ ನಾವು ಬಹಳ ಗಾಂಭೀರ್ಯತೆಯಿಂದ ತೆಗೆದುಕೊಳ್ಬೇಕು ಆದರೆ ದುರ್ಬೋಧನೆಗಳಂಥ ಒಳ್ಳೆ ಸೇವಕರನ್ನು ಕೂಡ ದುರ್ಬೋಧನೆಗೆ ನಾವು ಸೇರಿಸಲಿಕ್ಕಾಗಲ್ಲ ನಿನಗೆ ದೇವರು ಕೊಡಲ್ಪಟ್ಟಿರುವಂಥ ಸತ್ಯವೇದವನ್ನು ನೀನು ಓದು ನಿನಗೋಸ್ಕರ ಓದ್ಕೋ ದೇವ್ರ ವಾಕ್ಯವನ್ನು ನೀನು ಸ್ಪಷ್ಟವಾಗಿ ತೆಗೆದುಕೋ ಪ್ರಿಯ ದೇವ್ರ ಮಕ್ಕಳೇ ಪ್ರಿಯ ದೇವ ಜನವೇ
ಎಲ್ಲಿ ಹೋಗ್ತಾ ಇದೆ ಕ್ರಿಸ್ತೀಯ ಸಮಾಜ, ಎಲ್ಲಿ ಹೋಗ್ತಾ ಇದೆ ಕ್ರಿಸ್ತೀಯ ಜೀವಿತದ ಒಂದು ಇಂಚಿಂಚು ನಮ್ಮ ಜೀವಿತಗಳು ಹೇಗೆ ಹೋಗ್ತಾ ಇದೆ. ಇನ್ನೂ ನನ್ನ ಸಭೆ ಸರಿ, ನನ್ನ ಸಭೆ ಸರಿ, ನನ್ನ ಸಭೆ ಸರಿ ಅಂತಂದರೆ ನಿನ್ನ ಸಭೆನ ಕಟ್ಟಿದವನು ನೀನ, ನಿನ್ನ ಸಭೆಯನ್ನು ರಕ್ತ ಸುರಿಸಿದವನು ನೀನ, ನಿನ್ನ ಸಭೆಗೆ ಜೀವ ಕೊಟ್ಟವನು ನೀನ, ನೀನು ಜೀವ ಕೊಟ್ಟಿದ್ರೆ, ನೀನು ರಕ್ತ ಸುರಿಸಿದ್ರೆ, ನೀನು ಗಾಯಗಳನ್ನು ಅನುಭವಿಸಿದ್ರೆ ನೀನು ಹೆಚ್ಚಲ ಪಡು. ನಿನ್ನ ಸಭೆ ಓಕೆ, ನಿದ್ದು ನಿಂದು 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 ಓಕೆ ವೆರಿ ಗುಡ್, ಬಟ್ ನಿನ್ನ ಸಭೆಗೋಸ್ಕರ ನೀನು ಗಾಯ ಅನುಭವಿಸಿದೆಯಾ, ಕಷ್ಟಗಳನ್ನು ಅನುಭವಿಸಿದೆಯಾ, ರಕ್ತವನ್ನು ಸುರಿಸಿದೆಯಾ? ಸಭೆನ ಸ್ಥಾಪನೆ ಮಾಡಿದವನು ಕ್ರಿಸ್ತನೇ. ನಾವು ಕೇವಲ ಮನೆವರ್ತಿಯವರು ಮಾತ್ರ, ಕೇವಲ ನಾವು ಸೇವಕರು ಮಾತ್ರ, ಕೇವಲ ಕೆಲಸಗಾರರು ಮಾತ್ರ. ಆದ್ದರಿಂದ ನಿನ್ನ ನನ್ನ ಜೀವಿತದಲ್ಲಿ ನಾವು ಎಚ್ಚರಿಕೆಯಿಂದಿರಬೇಕು. ಯವನಸ್ಥನೇ ಎಚ್ಚರಿಕೆಯಿಂದಿರು. ಇಲ್ಲಿ ಆ ವ್ಯಕ್ತಿ ತಲಾಂತುಗಳನ್ನ ಬಚ್ಚಿಟ್ಬಿಟ್ಟ. ಇವತ್ತಿನ ದಿನ ನಿನ್ನ ಮುಂದೆ ಯಾರನ್ನ ಇಟ್ಕೊಂಡಿದ್ಯಾ? ಹೂ ಇಸ್ ಯುವ ಮಾಡೆಲ್? ನಿನ್ನ ಮಾಡೆಲ್ ಯಾರು? ನಿನ್ನ ಮಾಡಲ್ ಪಾರ್ಶ್ವಗಳಾಗ್ತಾ ಇದ್ದಾರಾ? ಪಾರ್ಶ್ವಗಳು ಸ್ವಲ್ಪ ದಿನ ಅವ್ರನ್ನ ಹಿಂಬಾಲಿಸಿ ಅವ್ರು ಇದು ಮಾಡಲಿಲ್ಲ ಅಂದರೆ ಅವರಿಂದ ದೂರ ಆಗಿ ಅವ್ರ ಬಗ್ಗೆ ಅಪಪ್ರಚಾರ ಮಾಡುವಂಥದ್ದು ಈ ರೀತಿಯಾಗಿ ನಿನ್ನ ಜೀವಿತ ನಡೀತಾ ಇದೆಯಾ? ಸೇವೆಗಳ ಬಗ್ಗೆ ಅಪಪ್ರಚಾರ ಮಾಡುವಂಥದ್ದು ಎಲ್ಲೂ ಹೋಗ್ತೀಯ ಗೊತ್ತಾ ನೀನು? ನಿತ್ಯ ನಿತ್ಯ ಜೀವಿಸ್ಲಿಕ್ಕೆ ಎಲ್ಲೂ ಹೋಗ್ತಾ ಇದೆಯಾ? ಈ ಲೋಕದಲ್ಲಿ ನಿತ್ಯ ಇರ್ತೀವ ನಾವು? ಇಲ್ಲ, ನಿತ್ಯ ಜೀವಿಸಲಿಕ್ಕೆ ಪರಲೋಕ ರಾಜ್ಯಕ್ಕೆ ಹೋಗ್ತೀವಿ, ಪರಲೋಕ ಸಂಸ್ಥಾನಕ್ಕೆ ಹೋಗ್ತೀವಿ. ಆ ಪರಲೋಕ ರಾಜ್ಯಕ್ಕೆ ಹೋದಾಗ, ಪರಲೋಕದ ದೇವ್ರ ಮುಂದೆ ನಿಂತ್ಕೊಂಡಾಗ ದೇವರು ನಿನ್ನನ್ನು ಈ ಪ್ರಶ್ನೆ ಕೇಳಿದ್ರೆ, ಅಪನಂಬಿಗಸ್ತನಾದ ಆಳು ನೀನು, ದಂಗೆಕೋರ ನೀನು, ಆತ್ಮಿಕತ್ವದ ಕರಪ್ಷನ್ ಉಳ್ಳವನು ನೀನು ಅಂತ ದೇವರು ಹೇಳಿದ್ರೆ, ಅಷ್ಟು ಕೋಟ್ಯಾಂತರ ಜನರ ಮುಂದೆ ನಿನ್ನ ಜೀವಿತ ಏನಾಗುತ್ತೆ? ಮಾನಸಾಂತರ ಒಂದು. ಯಾವುದನ್ನು ನಿರಾಕರಿಸಬೇಡ, ಯಾವ ಸೇವಕರನ್ನು ನಿರಾಕರಿಸಬೇಡ, ಯಾವ ಜೀವಿತಗಳನ್ನ ನಿರಾಕರಿಸಬೇಡ. ನಿನ್ನ ಮಾಡೆಲ್ ದೇವರಾಗಿರಲಿ, ಯೇಸು ಕ್ರಿಸ್ತನನ್ನು ನಿನ್ನ ಜೀವಿತದ ಮಾಡೆಲ್ ಆಗಿಟ್ಕೋ. ಮಾತ್ರವಲ್ಲದೆ ದೇವರ ವಾಕ್ಯವನ್ನು ಮಾಡೆಲ್ ಆಗಿಟ್ಕೋ. ಯಾರು ಏನಾದರೂ ಮಾಡ್ಕೊಂಡು ಹೋಗಲಿ, ಯೇಸು ಸ್ವಾಮಿ ಒಂದು ಮಾತನ್ನು ಹೇಳ್ತಾನೆ ಮತ್ತಾಯನ ಬರೆಸುವ ವಾರ್ತೆಯಲ್ಲಿ. ಫರಿಸಾಯರ ಬಗ್ಗೆ ನೀವು ಅವರು ಹೇಳುವಂಥ ಆ ವಾಕ್ಯಗಳು ಬಹಳ ಪ್ರಾಮುಖ್ಯ. ಅವರು ಮೋಶೆಯ ಸಿಂಹ ಒಂದು ಆಸನದ ಮೇಲೆ ಕುಳಿತುಕೊಂಡು ಅವರು ವಾಕ್ಯ ಸಾರ್ತಾರೆ. ಆ ವಾಕ್ಯಕ್ಕೆ ನೀವು ಗಮನ ಕೊಡ್ರಿ, ಆ ವಾಕ್ಯವನ್ನು ಕೇಳಿಸ್ಕೊಳ್ರಿ. ಆದರೆ ಅವರು ನಡತೆ ಪ್ರಕಾರ ನಡಿಬೇಡ್ರಿ ಅಂತ ಹೇಳ್ತಾರೆ. ಸೇವಕರಿಗೆ ಯಾರು ಪರ್ಫೆಕ್ಟ್ ಅಲ್ಲ. ನೀವು ತಿಳ್ಕೊಂಡ್ರಾಗೆ ಯಾವ ಸೇವಕನೂ ಪರ್ಫೆಕ್ಟ್ ಅಲ್ಲ, ಯಾವ ವಿಶ್ವಾಸಿ ಪರ್ಫೆಕ್ಟ್ ಅಲ್ಲ. ನಾವೆಲ್ಲರೂ ಕೂಡ ಪರ್ಫೆಕ್ಷನ್ ಕಡೆಗೆ ಸಾಗಿ ಹೋಗ್ತಾ ಇದ್ದೇವೆ. ಪ್ರತಿದಿನ ನಮ್ಮ ಜೀವಿತ ಬದಲಾವಣೆ ಹೊಂದಿ ಮುಂದೆ ಸಾಗಬೇಕಾಗಿದೆ. ಆದುದರಿಂದ ನಿನ್ನ ನನ್ನ ಜೀವಿತದಲ್ಲಿ ಪ್ರಿಯ ದೇವರ ಮಕ್ಕಳೇ, ಆ ಯೇಸು ಹೇಳಿದ ಹಾಗೆ ಫರಿಸಾಯರು ಹೇಳುವಂಥ ದೇವ್ರ ವಾಕ್ಯಕ್ಕೆ ಕಿವಿಗೊಟ್ಟು ಅದರಂತೆ ನಡೀರಿ. ಅವರ ನಡತೆ ಪ್ರಕಾರ ನಡಿಬೇಡ್ರಿ. ಅದೇ ರೀತಿ ಲೋಕದಲ್ಲಿ ಯಾರೇ ದೇವ್ರ ವಾಕ್ಯವನ್ನು ಸಾರಲಿ ಅದನ್ನು ತೆಗೆದುಕೊಳ್ಳ್ರಿ. ಮಾತ್ರವಲ್ಲದೆ ಅವರ ನಡತೆ ಪ್ರಕಾರ, ಅವರ ನಡತೆಯನ್ನು ಪ್ರಶ್ನಿಸೋದಾಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ನಮಗೆ ಬೇಕಾಗಿಲ್ಲ, ನಮಗೆ ಅವಶ್ಯಕತೆ ಇಲ್ಲ. ಯಾಕೆ ನಿನ್ನ ತಲಾಂತನ್ನು ಯಾರನ್ನೂ ನಿನ್ನ ಮುಂದೆ ಇಟ್ಕೊಂಡು, ದೇವ್ರು ನಿನ್ನ ಕೊಟ್ಟ ತಲಾಂತು, ನಿನ್ನ ಕೊಟ್ಟ ಅಭಿಷೇಕ, ನಿನ್ನ ಕೊಟ್ಟ ವಾಕ್ಯ, ನಿನ್ನ ಕೊಟ್ಟಂಥ ಜ್ಞಾನ ಇವೆಲ್ಲವನ್ನು ಯಾಕೆ ಕಳ್ಕೊಳ್ತಾ ಇದೆಯಾ? ಯಾಕೆ ಬಚ್ಚಿಡ್ತಾ ಇದೆಯಾ? ಅವರೆಲ್ಲರನ್ನ ನಿನ್ನ ಹೃದಯದಿಂದ ತೆಗೆದಾಕು, ಅವರೆಲ್ಲರನ್ನ ನಿನ್ನ ಮುಂದೆ ತೆಗೆದಾಕಿ ದೇವಸು ಕ್ರಿಸ್ತನ್ನ ನಿನ್ನ ಮುಂದೆ ಇಟ್ಕೊ. ಮಾತ್ರವಲ್ಲದೆ ದೇವ್ರ ವಾಕ್ಯವನ್ನು ಮುಂದೆ ಇಟ್ಕೊ. ಪ್ರಿಯ ದೇವ್ರ ಮಕ್ಕಳೇ, ಪ್ರಿಯ ದೇವ ಜನವೇ, ಎಲ್ಲಿ ಹೋಗ್ತಾ ಇದ್ದೀವಿ ನಾವು? ದಂಗೆಕೋರರಾಗಬೇಡ್ರಿ, ದಂಗೆ ಹೇಳಬೇಡ್ರಿ, ಸಭೆಗಳಿಗೆ ವಿರುದ್ಧವಾಗಿ ದಂಗೆ ಹೇಳಬೇಡ್ರಿ. ಎಷ್ಟು ವಿಶ್ವಾಸಿಗಳು ಇವತ್ತಿನ ದಿನ ಸಭೆಗಳಲ್ಲಿ ಪಾಶ್ರ ಜೊತೆನೇ ಇರ್ತಾರೆ, ಪಾಶ್ರ ಜೊತೆನೇ ಇರ್ತಾರೆ, ಪಾಶ್ರ ಹತ್ರ ವಾಕ್ಯ ಕಲ್ತ್ಕೊಳ್ತಾರೆ, ಅದಾದಮೇಲೆ ದಂಗೆ ಹೇಳ್ತಾರೆ. ನನಗೆ ಗೊತ್ತಿರುವಂಥದ್ದು ವಾಕ್ಯ, ನೀವು ಮಾಡ್ತಾರಂಥದ್ದು ಸರಿ ಇಲ್ಲ, ಹಾಗೆ ಹೀಗೆ ಅಂತ. ನೀನು ಈ ಲೋಕದಲ್ಲಿ ಗೇಮ್ ಆಡ್ಬೋದು, ಈ ಲೋಕದಲ್ಲಿ ಆಟ ಆಡ್ಬೋದು, ಈ ಲೋಕದಲ್ಲಿ ಚೆಸ್ ಆಡ್ಬೋದು, ಬಟ್ ಪರಲೋಕ ಸಂಸ್ಥಾನದ ದೇವ್ರ ಮುಂದೆ ನಿನ್ನ ಚೆಸ್ ನಡೆಯಲ್ಲ, ಪರಲೋಕದ ದೇವ್ರ ಮುಂದೆ ನಿನ್ನ ಗೇಮ್ ನಡೆಯಲ್ಲ. ನಿನ್ನದಲ್ಲ ಪರಲೋಕ, ನಿನ್ನದಲ್ಲ ದೇವ್ರ ವಾಕ್ಯ, ನಿನ್ನದಲ್ಲ ಬೈಬಲ್, ನಿನ್ನದಲ್ಲ ಚರ್ಚ್. ಕ್ರಿಸ್ತನದು, ಕ್ರಿಸ್ತನಿಗೆ ವಿರುದ್ಧವಾಗಿ ಎದ್ದೊಳ್ತಾ ಇದೆಯಾ? ಕ್ರಿಸ್ತನಿಗೆ ವಿರುದ್ಧವಾಗಿ ನೇರವಾಗಿ ದಂಗೆ ಹೇಳ್ತಾ ಇದೆಯಾ? ಪಶ್ಚಾತ್ತಾಪ ಪಡು. ಯೂಟ್ಯೂಬ್ಗಳಲ್ಲಿ ನೋಡ್ತೀವಿ ಎಷ್ಟೋ ಯವನಸ್ಥರುಗಳು ದಶಮಾಂಶಗಳ ಬಗ್ಗೆ ಮಾತನಾಡ್ತಾರೆ. ಅವನು ಸೇವಕನೇ ಅಲ್ಲ, ನಿನ್ನ ಸೇವಕನೇ ಅಲ್ಲ, ನಿನ್ನ ದಶಮಾಂಶದ ಬಗ್ಗೆ ಮಾತನಾಡ್ತಾ ಇದೆಯಾ? ಕಳ್ಳ ನೀನು, ನೀನು ಪಾಸ್ಟ್ರೇ ಅಲ್ಲ, ದಂಗೆಖೋರ ನೀನು. ಯೂಟ್ಯೂಬ್ಗಳಲ್ಲಿ ಬಿಡ್ತೀಯಾ? ಮಾತ್ರವಲ್ಲದೆ ಆ ಸಭೆಗಳಿಗೆ ವಿರುದ್ಧವಾಗಿ ಎದ್ದೊಳ್ತಾ ಇದೆಯಾ? ಚರ್ಚ್ಗಳಿಗೆ ವಿರುದ್ಧವಾಗಿ ಎದ್ದೊಳ್ತಾ ಇದೆಯಾ? ಸೇವಕರುಗಳಿಗೆ ವಿರುದ್ಧವಾಗಿ ಎದ್ದೊಳ್ತಾ ಇದೆಯಾ? ದಂಗೆಕೋರರು ಏನು ಮಾಡ್ತಾ ಇದ್ರು ಗೊತ್ತಾ? ಆಗಿನ ಕಾಲದಲ್ಲಿ ದಂಗೆಕೋರರು ದೇಶಕ್ಕೆ ವಿರುದ್ಧವಾಗಿ ದಂಗೆ ಎದ್ದಾಗ ಅವ್ರನ್ನ ತೆಗೆದುಕೊಂಡೋಗಿ ಮರಣ ಶಿಕ್ಷೆ ಕೊಡ್ತಾ ಇದ್ರು. ನೀನು ಇವತ್ತಿನ ದಿನ ದೇವರು ಕೃಪಾಪೂರ್ಣನಾದ ದೇವರು, ಕರುಣಾಮಯನಾದ ದೇವರು, ಪರಲೋಕದಲ್ಲಿದ್ದಾನೆ. ಆತನೆಲ್ಲವನ್ನು ನೋಡ್ಕೊಂಡು ಸುಮ್ಮನೆ ಇದ್ದಾನೆ. ನಾನು ಮಾಡುವಂಥ ಎಲ್ಲ ಚೇಷ್ಟೆಗಳಿಗೂ, ನಾನು ಮಾಡುವಂಥ ಎಲ್ಲ ಕುತಂತ್ರಗಳಿಗೂ, ನಾನು ಮಾಡುವಂಥ ಎಲ್ಲ ಗೇಮ್ಗಳನ್ನ ಆತನ ಸಹಿಸ್ಕೊಂಡಿದ್ದಾನೆ ಅಂದ್ಕೊಂಡಿದೆಯಾ? ನಿನ್ನ ಮನಸ್ಸನ್ನು ಬದಲಾಯಿಸ್ಕೋ. ರೋಮಪುರದವ್ರಿಗೆ ಬರೆದ ಪತ್ರಿಕೆಯಲ್ಲಿ ಬರೆದಿದೆ, ನಿನ್ನ ಮೊಂಡುತನದಿಂದ ಬಿಡುಗಡೆ ಆಗಬೇಕು ನೀನು, ನಿನ್ನ ಮೊಂಡುತನದಿಂದ ಬಿಡುಗಡೆ ಆಗಬೇಕು ನೀನು. ದೇವರು ಕೃಪೆ ತೋರಿಸ್ತಾ ಇದ್ದಾರೆ, ನೀನು ಮಾಡಿದಷ್ಟು ಕೂಡ ಆತನ ಕರುಣೆ ತೋರಿಸ್ತಾ ಇದ್ದಾನೆ. ಅಂದ್ರೆ ಅರ್ಥ, ನೀನು ಒಳ್ಳೆಯವನಂತಲ್ಲ, ನೀನು ಚೆನ್ನಾಗಿದ್ದೀಯ ಅಂತಲ್ಲ, ನೀನು ಮಾಡೋದೆಲ್ಲ ಸರಿ ಅಂತಲ್ಲ, ಮಾನಸಾಂತರ ಹೊಂದಲಿ, ದೇವರು ನನ್ನ ಕಡೆಗೆ ತಿರುಕೊಳ್ಳಲಿ. ಯಾಕೆಂದರೆ ಈ ಲೋಕ ಒಂದ್ಸಾರಿ ನೀನು ನಾನು ಬಿಟ್ಟೋದ್ಮೇಲೆ ಫಿನಿಷ್ಡ್.
ಆದ್ದರಿಂದ ಚರ್ಚ್ಗಳ ವಿರುದ್ಧವಾಗಿ, ಸಭೆಗಳ ವಿರುದ್ಧವಾಗಿ, ಸಭೆಯ ಕಾರ್ಯಗಳ ವಿರುದ್ಧವಾಗಿ, ಸಭೆಯ ವಾಕ್ಯಗಳ ವಿರುದ್ಧವಾಗಿ ಮಾತ್ರವಲ್ಲದೆ ದಶಮಾಂಶ ಕಾಣಿಕೆಗಳ ವಿರುದ್ಧವಾಗಿ ದಂಗೆ ಎದ್ದೊಳ್ತಾ ಇದೆಯಾ? ಎಚ್ಚರ, ಎಚ್ಚರ. ನೀನು ಬದಲಾಯಿಸ್ಕೊ ನಿನ್ನ ಜೀವಿತವನ್ನು. ಬದಲಾಯಿಸ್ಕೊಳ್ಳಲಿಲ್ಲ ಪರಲೋಕ ಸಂಸ್ಥಾನಕ್ಕೆ ನೀನು ನಾನು ಬರಲೇಬೇಕು, ನೀನು ನಾನು ಪರಲೋಕ ರಾಜ್ಯಕ್ಕೆ ಹೋಗಲೇಬೇಕು. ಅಲ್ಲಿ ನಿನ್ನ ಜೀವಿತ ಹೇಗಿರುತ್ತೆ ಯೋಚನೆ ಮಾಡು. ಬದಲಾಯಿಸ್ಕೊಳ್ಳೋದಿಲ್ವಾ? ಮನಸ್ಸಾಂತರ ಪಡೋದಿಲ್ವಾ? ನಿನ್ನ ಜೀವಿತದಲ್ಲಿ ಹೆಚ್ಚಿಸ್ಕೊಳ್ತಾ ಇದೆಯಾ? ದಂಗೆಕೋರ ನೀನು, ನಿನ್ನ ಹೆಸರೇ ದಂಗೆಕೋರ. ಆದ್ದರಿಂದ ಈ ದಂಗೆಕೋರತನದಿಂದ ಬಿಡುಗಡೆಯಾಗು. ದಂಗೆ ಹೇಳಬೇಡ, ರೆಬಲ್ ಆಗಬೇಡ. ರೆಬಲ್ ಆಗಲಿಕ್ಕೆ ನೀನು ರೆಬಲ್ ಸ್ಟಾರ್ ಅಲ್ಲ. ನನ್ನನ್ನು ಮೆಚ್ಕೊಂಬಿಡ್ತಾರೆ, ನನ್ನನ್ನು ಎಲ್ಲರೂ ಕೂಡ ಅನೇಕ ಕಾರ್ಯಕ್ಕೆ ನನ್ನನ್ನು ಮೆಚ್ಕೊಂಬಿಡ್ತಾರೆ, ಏ ಬೇಷ ಅಂತಾರೆ. ಈ ಲೋಕದಲ್ಲಿ ನಿನ್ನನ್ನು ಬೇಷ ಅನ್ನೋನು ನಿನ್ನನ್ನು ನರಕ ಕಲಿಸೋದಕ್ಕೋಸ್ಕರ ಬೇಷ ಅಂತಾನೆ. ಈ ಲೋಕದಲ್ಲಿ ನಿನ್ನನ್ನು ಯಾರಾದರೂ ಹೊಗಳ್ತಾ ಇದ್ದಾರಾ? ವೆರಿ ಗುಡ್, ಒಳ್ಳೆ ವಾಕ್ಯ ಅಂತ ಹೇಳ್ತಾ ಇದ್ದಾರಾ? ನೀನು ಆ ಒಂದು ಮರೆಯಲ್ಲಿದ್ದೀಯಾ? ಆ ಒಂದು ಮೋಚನಲ್ಲಿದ್ದೀಯಾ? ಎಚ್ಚರ, ದಂಗೆಕೋರನೇ ಎಚ್ಚರ. ಬದಲಾಗು, ನಿನ್ನ ಜೀವಿತವನ್ನು ಬದಲಾಯಿಸ್ಕೋ. ಯವನಸ್ಥನೇ ದಂಗೆಕೋರನಾಗಬೇಡ. ಅವರು ಇವರು ಆ ಒಂದು ಡಿಬೇಟ್, ಈ ಡಿಬೇಟು, ಆ ಡಿಬೇಟು, ಅದು ಇದು, ವಾಕ್ಯಗಳ ವಿರುದ್ಧವಾಗಿ, ವಾಕ್ಯಗಳಿಗೆ ಪ್ರತಿರೂಪವಾಗಿ ಡಿಬೇಟ್ ಮಾಡುವಂಥ ದಂಗೆಕೋರ ನೀನು. ಯು ಶುಡ್ ಚೇಂಜ್ ಯುವರ್ ಲೈಫ್. ಸೊ ಪ್ರಿಯ ದೇವರ ಮಕ್ಕಳೇ, ಬದಲಾಗ್ರಿ. ಕರ್ತ ನಿಮ್ಮನ್ನು ಆಶೀರ್ವದಿಸಲಿ. ದಂಗೆಕೋರತನ ಬೇಡ, ದೇವರ ಮಹಿಮೆಗಾಗಿ ಜೀವಿಸು. ಆ ವ್ಯಕ್ತಿ ಬಚ್ಚಿಟ್ಟ, ನಿನ್ನ ತಲಾಂತು, ನಿನ್ನ ಜ್ಞಾನ, ವಿವೇಕ ಯಾರನ್ನೂ ಮುಂದಿಟ್ಕೊಂಡು ಬಚ್ಚಿಡಬೇಡ. ಅದನ್ನು ಕರ್ತನಿಗಾಗಿ ಉಪಯೋಗಿಸು. ಸುವಾರ್ತೆಗಳನ್ನು ಸಾರು. ಆತ್ಮಂಗಳ ಗೆಲ್ಲು. ಯಾರನ್ನು ನೋಡಬೇಡ. ಯಾರೂ ಇಷ್ಟ ಆಗಲಿಲ್ವ ನಿನಗೆ? ಓಕೆ, ಡೋಂಟ್ ವರಿ. ಬಟ್ ನೀನು ಕ್ರಿಸ್ತನಿಗೆ ಇಷ್ಟ ಆಗೋ ರೀತಿ ನಡಿ. ದೇವ್ರಿಗೆ ಇಷ್ಟ ಆಗೋ ರೀತಿ ನಡಿ. ಈ ಪ್ರಪಂಚದಲ್ಲಿ ಯಾರೂ ಪರ್ಫೆಕ್ಟ್ ಇಲ್ಲ, ಯಾವನು ಪರ್ಫೆಕ್ಟ್ ಇಲ್ಲ. ಎಲ್ಲರೂ ಕೂಡ ಕ್ರಿಸ್ತನು ಬಂದಾಗಲೇ ನಾವು ಪರ್ಫೆಕ್ಟ್ ಆಗ್ತೀವಿ. ಆದ್ದರಿಂದ ಜೀವಿತವನ್ನು ಬದಲಾಯಿಸ್ಕೋ. ಕರ್ತ ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್. ಗಾಡ್ ಬ್ಲೆಸ್ ಯು.